UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನಲ್ಲಿ ಖಾಲಿ ಇರತಕ್ಕಂಥ ಸ್ಪೆಷಲಿಸ್ಟ್ ಗ್ರೇಡ್ 3 ಯೂರಾಲಜಿ ಅನ್ನೋ ಪೋಸ್ಟನ್ನು ಇಲ್ಲಿ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಮಿನಿಸ್ಟ್ರಿ ಅಥವಾ ಅಡ್ಮಿನಿಸ್ಟ್ರೇಷನ್ ಬಂದುಬಿಟ್ಟು ಗೌರ್ಮೆಂಟ್ ಆಫ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ, ಹಾಗೆ ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ನೀವು ಆಯ್ಕೆ ಆದರೆ ಈ ಒಂದು ಡಿಪಾರ್ಟ್ಮೆಂಟ್ ಅಂಡ್ರಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಹಾಗೆ ಟೋಟಲ್ ವೇಕೆನ್ಸೀಸು 2 ಇದ್ದಾವೆ. 2 ವೇಕೆನ್ಸೀಸನ್ನು ಯು ಆರ್ ಅವರಿಗೆ ಇಲ್ಲಿ ರಿಸರ್ವ್ ಮಾಡಿ ಇಡಲಾಗಿದೆ. ಪೇ ಸ್ಕೇಲು ಈ ರೀತಿಯಾಗಿದೆ. 15,600 39,100 ಇವರಿಗೆ ಸ್ಯಾಲ್ರಿಯನ್ನು ನೀಡಲಾಗುತ್ತೆ. ಇನ್ನು ಏಜ್ ನೋಡೋದಾದರೆ 45 ವರ್ಷಕ್ಕಿಂತ ಹೆಚ್ಚಾಗಿರಬಾರ್ದು ಅಪ್ಲಿಕೇಶನ್ ಕ್ಲೋಸ್ ಆಗುವ ಡೇಟ್ ಒಳಗಡೆ. ಮತ್ತು ರಿಲ್ಯಾಕ್ಸೇಬಲ್ ಫಾರ್ ರೆಗ್ಯುಲರ್ಲಿ ಅಪಾಯಿಂಟೆಡ್ ಸೆಂಟ್ರಲ್ ಆರ್ UT ಅಂತಂದರೆ ಯೂನಿಯನ್ ಟೆರಿಟರಿ ಗೌರ್ಮೆಂಟ್ ಸರ್ವೆಂಟ್ಸ್. ಎಷ್ಟು ವರ್ಷ? ಅಪ್ ಟು 5 ವರ್ಷ ನಿಮಗೆ ರಿಲ್ಯಾಕ್ಸೇಬಲ್ ಇದೆ ಇಲ್ಲಿ. ಇನ್ನು ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ಸು, ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ಸು ನೋಡಿ, ಇಲ್ಲಿ ನಾವು ಆವಾಗಲೇ ಹೇಳಿದಾಗ ಸೆಕೆಂಡ್ ಸ್ಕೆಡ್ಯೂಲ್ ಆರ್ ಪಾರ್ಟ್ 2 ಆಫ್ ದಿ ಥರ್ಡ್ ಸ್ಕೆಡ್ಯೂಲ್ ಟು ದ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆ್ಯಕ್ಟ್ 1956. ಇದು ನೋಡ್ಕೊಳ್ಳಿ, ಅದರಲ್ಲಿ ಎಸೆನ್ಷಿಯಲ್ ಕ್ವಾಲಿಫಿಕೇಷನನ್ನು ಮೆನ್ಷನ್ ಮಾಡಿದ್ದಾರೆ. ಮತ್ತು 2ನೇ ಟರ್ಮಲ್ಲಿ ಏನು ಕೊಟ್ಟಿದ್ದಾರೆ, ನಿಮ್ಮದು ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಕನ್ಸರ್ನ್ ಸೂಪರ್ ಸ್ಪೆಷಾಲಿಟಿ. ಕನ್ಸರ್ನ್ ಸೂಪರ್ ಸ್ಪೆಷಾಲಿಟಿ ಅಂತಂದರೆ ಯಾವುದು? MCH ಯೂರೋಲಜಿ. ಇದು ನೀವು ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿಯಲ್ಲಿ ನೀವು ಸ್ಪೆಷಾಲಿಟಿಯನ್ನು ಹೊಂದಿರಬೇಕಾಗಿರುತ್ತೆ. ಮತ್ತು ಇದಾದಮೇಲೆ ಇಲ್ಲಿ ಇನ್ನೊಂದು Note 1, Note 2, Note 3 ಅಂತ ಕೊಟ್ಟಿದ್ದಾರೆ. ಈ Note 1ನಲ್ಲಿ ಏನಿದೆ ಅಂತಂದರೆ MRCP, FRCP, FRCS ರೆಫರ್ಸ್ ಟು ಡಿಪ್ಲೊಮಾ ಆರ್ ಮೆಂಬರ್ಶಿಪ್ ಆ್ಯಂಡ್ ಫೆಲೋಶಿಪ್ ಅವಾರ್ಡೆಡ್ ಬೈ ದಿ ರಾಯಲ್ ಕಾಲೇಜ್ ಆಫ್ UK. ಈ ಒಂದು ಡಿಗ್ರಿ ರೆಫರ್ಸ್ ಟು ದಿ ದಿಸ್ ಒನ್ ಈಸ್ ಅ ಫೆಲೋಶಿಪ್ ಆಫ್ ರಾಯಲ್ ಕಾಲೇಜ್ ಆಫ್ UK ಆ್ಯಂಡ್ ಫೆಲೋಶಿಪ್ ಆಫ್ ರಾಯಲ್ ಕಾಲೇಜ್ ಆಫ್ ಕೆನಡಾ ಅಂತ ಇಲ್ಲಿ ಹೇಳಲಾಗಿದೆ. ಮತ್ತು ಹೋಲ್ಡರ್ಸ್ ಆಫ್ ಸ್ಪೆಷಾಲಿಟಿ ಬೋರ್ಡ್ ಆಫ್ USA ಕ್ವಾಲಿಫಿಕೇಷನ್ ಶುಡ್ ಕಂಪ್ಲೀಟ್ ದ ಎಂಟೈರ್ ರಿಕ್ವೈರ್ಮೆಂಟ್ ಆಫ್ ದಿ ಬೋರ್ಡ್ ಕನ್ಸರ್ನ್ಡ್. ಈ ರೀತಿಯಾಗಿದೆ. ಮತ್ತು Note 3ಯಲ್ಲಿ ಎನಿ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಆರ್ ಡಿಪ್ಲೊಮಾ ಅವಾರ್ಡೆಡ್ ಬೈ ಆ್ಯನಿ ಇಂಡಿಯನ್ ಯೂನಿವರ್ಸಿಟೀಸ್ ಇನ್ಕ್ಲೂಡ್ ಆರ್ ಎಕ್ಸ್ಕ್ಲೂಡೆಡ್ ಫ್ರಾಮ್ ದಿ ಸ್ಕೆಡ್ಯೂಲ್ಸ್ ಟು ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆ್ಯಕ್ಟ್ 1956 ಕಾನ್ಸಿಕ್ವೆಂಟ್ ಟು ರೆಕಗ್ನೈಜೇಷನ್ ಗ್ರಾಂಟೆಡ್ ಆರ್ ವಿತ್ಡ್ರಾನ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಸ್ ಪರ್ ಪ್ರೊವಿಷನ್ ಆಫ್ ದಿ ಸೇಡ್ ಆ್ಯಕ್ಟ್ ಶಾಲ್ ಬಿ ಡೀಮ್ ಟು ಹ್ಯಾವ್ ಬಿನ್ ಇನ್ಕ್ಲೂಡೆಡ್ ಆರ್ ಎಕ್ಸ್ಕ್ಲೂಡೆಡ್ ಅಕಾರ್ಡಿಂಗ್ಲಿ ಫ್ರಾಮ್ ದ ಸ್ಕೆಡ್ಯೂಲ್ 4. ಈ ಒಂದಿಷ್ಟು ಸ್ಕೆಡ್ಯೂಲ್ ಅಂದರಲ್ಲಿ ಬರ್ತಾ ಇದೆ. ಇವುಗಳನ್ನ ನೀವು ಚೆನ್ನಾಗಿ ಓದ್ಕೊಂಡ್ಬಿಟ್ಟು ನಿಮ್ಮ ಕ್ವಾಲಿಫಿಕೇಷನ್ನ ಚೆಕ್ ಮಾಡಿಕೊಂಡು ನೀವು ಅಪ್ಲೈ ಮಾಡಬಹುದು. ಡಿಸೈರೇಬಲ್ ಕ್ವಾಲಿಫಿಕೇಷನ್ಸ್ ಡ್ಯೂಟೀಸ್ ಈ ರೀತಿಯಾಗಿದೆ. ಸೆಲೆಕ್ಟೆಡ್ ಅನ್ನೋ ಕ್ಯಾಂಡಿಡೇಟು ಶಾಲ್ ವರ್ಕ್ ಇನ್ ದ ಡಿಸ್ಪೆನ್ಸರೀಸ್ ಆ್ಯಂಡ್ ಹಾಸ್ಪಿಟಲ್ಸ್ ಆಫ್ ಗೌರ್ಮೆಂಟ್ ಆಫ್ NCT ಡೆಲ್ಲಿ ಆ್ಯಂಡ್ ಶಾಲ್ ಬಿ ಪ್ರೈಮರ್ಲಿ ಹ್ಯಾಂಡ್ಲಿಂಗ್ ಪೇಷಂಟ್ಸ್ ಆಫ್ ವೇರಿಯಸ್ ಟೈಪ್ಸ್ ಇನ್ ದೀಸ್ ಹಾಸ್ಪಿಟಲ್ಸ್ ಆ್ಯಂಡ್ ಡಿಸ್ಪೆನ್ಸರೀಸ್ ಫಾರ್ ಮೆಡಿಕಲ್ ಕೇರ್. ಹವರ್ ದೇ ವಿಲ್ ಅಸೈನ್ ದ ಅದರ್ ವರ್ಕ್ಸ್ ಫ್ರಮ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಅದರ್ ರಿಲೇಟೆಡ್ ವರ್ಕ್ಸ್ ಆ್ಯಸ್ ಪರ್ ದ ಎಕ್ಸಿಸ್ಟೆನ್ಸೀಸ್ ಆಫ್ ದಿ ಪಬ್ಲಿಕ್ ಸರ್ವಿಸಸ್. ಈ ರೀತಿಯಾದಂಥ ಒಂದು ವರ್ಕನ್ನು ನೀವು ಮಾಡಬೇಕಾಗುತ್ತೆ. ಇನ್ನು ಪ್ರೊಬೇಷನರಿ ಪೀರಿಯಡ್ ಇಲ್ಲಿ 2 ವರ್ಷ ಇದೆ. ಹೆಡ್ ಕ್ವಾರ್ಟರ್ ಬಂದುಬಿಟ್ಟು ಡೆಲ್ಲಿಯಲ್ಲಿದೆ. ಅದಾದಮೇಲೆ ಅದರ್ ಡೀಟೇಲ್ಸಲ್ಲಿ ಇದೊಂದು ಗೆಜೆಟೆಡ್ ಗ್ರೂಪ್ A ಗೆಜೆಟೆಡ್ ಆಫೀಸರ್ ನಾನ್ ಮಿನಿಸ್ಟ್ರಿಯಲ್ ಅಂತ ಹೇಳಲಾಗಿದೆ. ಇನ್ನು ಡೆಲ್ಲಿ ಹೆಲ್ತ್ ಸರ್ವಿಸಸ್ಸಲ್ಲಿ ನೀವು ವರ್ಕ್ ಮಾಡ್ತೀರ. ಅದಾದಮೇಲೆ ದಿಸ್ ಒನ್ ಈಸ್ ಎ ಪರ್ಮನೆಂಟ್ ಪೋಸ್ಟ್. ಇಲ್ಲಿ ಟೆಂಪ್ರರಿ ಅನ್ನೋದಿಲ್ಲ, ನಿಮ್ಮದು ಪರ್ಮನೆಂಟ್ ಪೋಸ್ಟ್. ಇಲ್ಲಿ ಎನಿ ಅದರ್ ಕಂಡೀಷನ್ಸಲ್ಲಿ ಏನು ಕೊಟ್ಟಿದ್ದಾರೆ, ಅಪಾಯಿಂಟ್ಮೆಂಟ್ ಆದಂಥ ವ್ಯಕ್ತಿಗಳಿಗೆ ಯಾವುದೇ ರೀತಿಯಾದ ಪ್ರೈವೇಟ್ ಪ್ರಾಕ್ಟೀಸ್ ಮಾಡಲು ಅವಕಾಶ ಇರುವುದಿಲ್ಲ. ಇದಿಷ್ಟು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಥ ಮಾಹಿತಿ. ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಾವು ನೋಟಿಫಿಕೇಷನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇವೆ, ಚೆಕ್ ಮಾಡ್ಕೊಳ್ಳಿ. ನಿಮಗೆ ಇದು ಅಪ್ಲಿಕೇಬಲ್ ಆಗ್ತಾಯಿದ್ರೆ ಅಪ್ಲೈ ಮಾಡಿ, ಉಪಯೋಗ ತೆಗೆದುಕೊಳ್ಳಿ. ಇಲ್ಲ ಅಂತಂದರೆ ಬೇರೆಯವ್ರ ಜೊತೆಗೆ ಶೇರ್ ಮಾಡ್ಕೊಂಬಿಟ್ಟು ಅವರಿಗೆ ಸಹಾಯ ಮಾಡಿ. ಥ್ಯಾಂಕ್ ಯು.